ಕೊರೋನಾ ಈ ಹೆಸರು ಕೇಳಿದರೆ ಸಾಕು ಜನ ತತ್ತರಿಸಿ ಹೋಗ್ತಾರೆ. ಲಕ್ಷಾಂತರ ಮಂದಿ ಈ ಕಾಯಿಲೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸಾವಿರಾರು ಮಂದಿ ಕೆಲಸ ಕಾರ್ಯವಿಲ್ಲದೆ ತಿನ್ನಲು ಊಟವಿಲ್ಲದೆ ಪರದಾಡುವ ಸ್ಥಿತಿಗೆ ತಂದೊಡ್ಡಿದೆ. ಇಂತಹ ಸಮಯದಲ್ಲಿ ನಿರ್ಗತಿಕರ, ಅಸಹಾಯಕ ಕೂಲಿ ಕಾರ್ಮಿಕರ ಹಸಿವು ನೀಗಿಸುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೇ ಸುಖಿಭವ ಚಾರಿಟಬಲ್ ಟ್ರಸ್ಟ್. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಖಿಭವ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಸುಪ್ರಿಯಾ ರಾಮ್ ರವರ ನೇತೃತ್ವದಲ್ಲಿ ಸತತ 4 ದಿನಗಳಿಂದ ಪ್ರತಿದಿನ 300 ಆಹಾರದ ಪೊಟ್ಟಣಗಳನ್ನು ವಿತರಿಸಲಾಗುತ್ತಿದ್ದು ಹಸಿದವರಿಗೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ. ಕೋವಿಡ್ ಸೆಕೆಂಡ್ ವೇವ್ ಬಂದಿರೋದ್ರಿಂದ ತುಂಬ ಜನ ನಿರ್ಗತಿಕರಾಗಿದ್ದಾರೆ. ನಮಗೋಸ್ಕರ ಪೊಲೀಸು, ಆಶಾ ವರ್ಕರ್, ಡಾಕ್ಟರ್ಸ್ ತುಂಬ ಸರ್ವಿಸ್ ಮಾಡ್ತಿದ್ದಾರೆ. ಒಂದ್ಸಲ ನಾನು ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ಒಬ್ರು ರೋಡ್ ಮೇಲೆ ಮಲಗಿದ್ರು. ಎಲ್ಲರೂ ಹೇಳಿದ್ರು ಅವ್ರು ಕುಡುಕರು, ಯಾರು ಮುಟ್ಬೇಡಿ ಅವ್ರನ್ನ ಅಂತ. ಬಟ್ ನಾವು ವೆಬ್ಸಿ ನೋಡಿದಾಗ ಮಾತ್ರ ಗೊತ್ತಾಯಿತು ಅವ್ರಿಗೆ ಹೊಟ್ಟೆ ಹಸುವಿಂದ ಮಲಗಿದ್ದಾರೆ ಅಂತ. ಸೊ ನನಗೆ ಆವಾಗ ಯೋಚನೆ ಬಂತು, ನಾವ್ಯಾಕೆ ಊಟ ಮಾಡಿ ಒಂದೊತ್ತು ಅವ್ರಿಗೆ ಕೊಡಬಾರ್ದು ಅಂತ. ಸೊ ನಾವು ಈಗಾಗಲೇ 4 ದಿನದಿಂದ ಊಟ ಮಾಡಿ ಕೊಡ್ತಿದ್ದೀವಿ. ಈಗ 250 ಜನಕ್ಕೆ ಮಾತ್ರ ಊಟ ಮಾಡ್ತಿದ್ದೀವಿ. ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಲೋಹಿತ್ ಸರ್ ಆಗಿರ್ಬೋದು, ಆನಂದ್ ರೆಡ್ಡಿ ಸರ್ ಆಗಿರ್ಬೋದು, ನಮಗೆ ಗೊತ್ತಿರೋ ಜನ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಮನೆಯಲ್ಲೇ ಅಡುಗೆ ಮಾಡ್ತಿದ್ದೀವಿ, ಇಲ್ಲಿಂದಾನೇ ಪ್ಯಾಕ್ ಮಾಡಿಬಿಟ್ಟು ಚಿಕ್ಕಬಳ್ಳಾಪುರ ಸರ್ವಿಸಸ್ ಎಲ್ಲ ಕೊಡ್ತಿದ್ದೀವಿ. ಮಾರ್ಕೆಟ್ ರೋಡ್ ಆಗಿರ್ಬೋದು, ಟೌನ್ ಹಾಲ್, ರೈಲ್ವೆ ಸ್ಟೇಷನ್, ಸಿಟಿ ಮಾರ್ಕೆಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿರೋ ನಿರ್ಗತಿಕರಿಗೆ, ಪೊಲೀಸಸ್ಗೆ, ಆಶಾ ವರ್ಕರ್ಸಿಗೆಲ್ಲ ನಾವು ಊಟ ಸರ್ವ್ ಮಾಡ್ತಿದ್ದೀವಿ. ನಮ್ಮ ಮನೇಲಿ ನಮ್ಮ ಅಮ್ಮ, ನಮ್ಮ ತಂದೆ ಮತ್ತು ನಮ್ಮ ಡ್ಯಾನ್ಸ್ ಟೀಮ್ ಅವರು ಮತ್ತು ಟ್ರಸ್ಟ್ ಸುಖಿಭವ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಸುಖಿಭವ ಚಾರಿಟಬಲ್ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ಚಿಕ್ಕಬಳ್ಳಾಪುರ ನಗರಸಭಾ ಪೌರಾಯುಕ್ತರಾದ ಲೋಹಿತ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಿರ್ಗತಿಕರಿಗೆ, ಅಸಹಾಯಕರಿಗೆ ನೆರವಾಗಲೆಂದು ದೇಣಿಗೆಯನ್ನು ನೀಡಿದ್ದಾರೆ. ಸುಖಿಭವ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ವತಿಯಿಂದ ಒಂದು 5-6 ಜನ ಸ್ವಯಂ ಸೇವಕರು ಇಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬೀದಿ ಬದಿಯಲ್ಲಿ ಯಾರಾದರೂ ಜನಗಳಿಗೆ ಹಸುವಿಂದ ಇದ್ದರೆ ಅವರಿಗೆ ಉಚಿತವಾಗಿ ಊಟವನ್ನು ಕೊಡೋ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಇಂಥ ಪರಿಸ್ಥಿತಿಯಲ್ಲಿ ತುಂಬ ಸ್ವಾಗತಾರ್ಹ. ಈ ಥರ ಮುಂದೆ ಬಂದರೆ ಭಾಳ ಒಳ್ಳೆಯದು. ಅದಕ್ಕೆ ನಾವು ಎಲ್ಲ ಕಡೆಯಿಂದಲೂ ನಾವು ಅಧಿಕಾರಿಗಳು ಕೂಡ ಆ ಥರದ ಕೆಲಸಗಳಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಇದು ಒಂದನೇ ವಿಚಾರ. ಎರಡನೇದು, ಈಗ ಆಲ್ರೆಡಿ ಎಲ್ಲ ಗೊತ್ತಿರೋ ಹಾಗೆ ಲಾಕ್ಡೌನ್ ಇದೆ, ಆದ್ರೂ ಜನಗಳು ಸುಖ ಸುಮ್ಮನೆ ಓಡಾಡ್ತಾರೆ. ಸೊ ಅದನ್ನು ದಯವಿಟ್ಟು ಲಾಕ್ಡೌನ್ ಮಾಡಬೇಕು. ಅಂದರೆ ದಯವಿಟ್ಟು ಹೊರಗಡೆ ಬರಬಾರ್ದು. ನಾವು ನೋಡ್ತೀವಲ್ಲ ಗಾಡಿಗಳಲ್ಲಿ ಬರ್ತಾಯಿರ್ತಾರೆ ಸುಮ್ಮನೆ ಅವಕ್ಕೆಲ್ಲ, ಯಾಕಂದರೆ ಸ್ವಲ್ಪ ಸಿಚುವೇಶನ್ ಸ್ವಲ್ಪ ಸೀರಿಯಸ್ ಇರೋದ್ರಿಂದ ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಅಂತ ನಾನು ಸಾರ್ವಜನಿಕರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸುಖಿಭವ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಸುಪ್ರಿಯಾ ರಾಮ್ ರವರ ಕಾರ್ಯಕ್ಕೆ ಅವರ ತಾಯಿಯೂ ಸಹ ಬೆನ್ನೆಲುಬಾಗಿ ನಿಂತಿದ್ದು ಮಗಳ ಸಮಾಜಮುಖಿ ಕಾರ್ಯಕ್ಕೆ ಫುಲ್ ಖುಷ್ ಆಗಿದ್ದಾರೆ. ಮೊನ್ನೆ ಸಡನ್ ಆಗಿ ಅವಳು ಬರ್ತಾ ಇದ್ರೆ ಒಬ್ಬರು ದಾರಿಯಲ್ಲಿ ಊಟ ಕೇಳಿದ್ದಾರೆ, ಅವಳ ಹತ್ರನೂ ಅಮೌಂಟ್ ಇರಲಿಲ್ಲ ಅಂತೆ, 1 ರೂಪಾಯಿ ಇರಲಿಲ್ಲ ಅಂತೆ. ಮನೆಗೆ ಬಂದು ತಿರ್ಗಿ ಬಾಕ್ಸಲ್ಲಿ ಊಟ ತಗೊಂಡೋಗಿ ಅಲ್ಲಿ ಒಬ್ಬರು ಕೊಟ್ಬಿಟ್ಟು ಬಂದಳು. ಆವಾಗ ಮತ್ತೆ ನನಗೆ ಕೇಳಿದ್ಳು, ಅಮ್ಮ ನಾವು ಮಾಡೋಣ ಅಂತ. ಈಗ ಈ ಟೈಮಲ್ಲಿ ಯಾರಮ್ಮ ಸ್ಪಾನ್ಸರ್ ಕೊಡ್ತಾರೆ, ಕೊಡಲ್ಲ, ಬೇಡ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ಗೂ. ಇಲ್ಲ ನಾನು ಒಂದು ಸಲ ಕೇಳ್ತೀನಿ ಅಂದ್ಬಿಟ್ಟು ಅವಳು ಮೆಸೇಜ್ ಮಾಡಿದ್ರು ಫ್ರೆಂಡ್ಸ್ಗೆ, ಎಲ್ಲರೂ ಇಷ್ಟ ನಾವು ಮಾಡೋಣ ಮಾಡೋಣ ಅಂತಂದ್ಬಿಟ್ಟು ಅಮೌಂಟ್ ಹಾಕಿದ್ರು, 100 ರೂಪೀಸ್ ಹಾಕಿದ್ರು. ತಕ್ಷಣ ಮಾಡಬೇಕು ಅಂತ ನಾನು ಕೇಳಿದ್ಳು. ಒಂದು ಸಲ ನನಗೂ ಬೇಡ ಅನಿಸ್ತು, ಮತ್ತೆ ಆಯಿತು ಬಿಡಿ ಮಾಡೋಣ ಅಂತ ಮಾಡಿದೆ. ನಮ್ಮ ಟೀಮಿಂದ ನಾಟ್ಯಪ್ರಿಯ ಡ್ಯಾನ್ಸ್ ಅಕಾಡೆಮಿ ಪೇರೆಂಟ್ಸು ಮತ್ತು ನಮ್ಮ ಸ್ಟೂಡೆಂಟ್ಸು ಅವ್ರನ್ನ ನಮ್ಮ ಕೈಯಿಂದ ಹಾಕೊಂಡು ನಾವು ಮಾಡ್ತಾಯಿದ್ದೀವಿ. ಮತ್ತು ಗಾಡಿಗಳಲ್ಲಿ ತರಕಾರಿ ಇಟ್ಕೊಂಡು ಬಿಸ್ನೆಸ್ ಏನಾಗಲ್ಲ, ತಂದಿರೋದೇ ಜಾಸ್ತಿ ಇರುತ್ತೆ, ವ್ಯಾಪಾರ ಬೇರೆ ಆಗಿರಲ್ಲ. ಮನೆಗಳಲ್ಲಿ ಇವಾಗ ಅಮ್ಮ ಅಪ್ಪ ಎಲ್ಲ ಇದ್ದೂ ತಾತ ಅಜ್ಜಿ ತಾತಗೆ ಊಟ ಕೊಡೋರು ಇರಲ್ಲ, ಏನೋ ಕೊಟ್ಟರೆ ನಮಗೊಂಥರ ಏನೋ, ಅವರು ಊಟ ತಗೊಳ್ಳುವಾಗ ಒಂಥರ ಏನೋ ತುಂಬ ಖುಷಿಯಾಗುತ್ತೆ. ಏನೇ ಇರಲಿ, ಕೊರೋನಾ ಸಮಯದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಅಸಹಾಯಕ ನಿರ್ಗತಿಕರ ಹಸಿವು ನೀಗಿಸುವ ಕಾರ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಸುಖಿಭವ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕ್ಕೆ ನಮ್ಮದೊಂದು ಸಲಾಂ.